ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಟೊಮೆಟೊನ ಬಳಸಿ ರುಚಿಕರವಾದಂಥ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಕೇವಲ 3 ಟೊಮೆಟೋದಿಂದ 100 ಹಪ್ಪಳ ಮಾಡ್ಬೋದು. ಹಾಗೆ ತುಂಬ ರುಚಿಕರವಾಗಿರುತ್ತೆ, ಹಾಗೆ ಗರಿ ಗರಿಯಾಗಿ ಇರುತ್ತೆ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದಲಿಗೆ 1 ಕಪ್ಪಷ್ಟು ಸಬ್ಬಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ನೈಸ್ ಪೌಡರ್ ಆಗಬೇಕು, ಆ ರೀತಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ. ಹೀಗೆ ಬಗ್ಗಿಸ್ಕೊಂಡು ಇದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. 1 ಕಪ್ ನೀರು ಇಲ್ಲಿ ಹಾಕ್ಕೊಂಡು 1 ಕಪ್ ನೀರಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಆ ಪೌಡ್ರ್ ಇದೆಯಲ್ಲ, ಅದೆಲ್ಲ ಕ್ಲೀನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಸಬ್ಬಕ್ಕಿ ಪೌಡ್ರೆಲ್ಲ ಚೆನ್ನಾಗಿ ನೀರು ಜೊತೆ ಬೆರಿಬೇಕು. ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದೊಂದು 1/2 ಗಂಟೆ ನೆನೆಯಲಿ. ಒಂದು ಪ್ಲೇಟ್ ಮುಚ್ಚಿಡೋಣ. ಅಷ್ಟೊತ್ತಿಗೆ ಟೊಮೆಟೊನ ಸಿದ್ಧ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು 3 ಟೊಮೆಟೊ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊ, 3 ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು 3 ತೊಗೊಂಡಿದ್ದೀನಿ. ಸಣ್ಣ ಟೊಮೆಟೊ ಆದರೆ ಒಂದು 4 ತೊಗೊಂಡ್ರೂ ಪರವಾಗಿಲ್ಲ. ಈಗ ಇದನ್ನ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ನೈಸ್ ಪೇಸ್ಟ್ ಆಗಿದೆ. ಈಗ ಇದನ್ನ ಒಂದು ಜಾಲರದಲ್ಲಿ ಸೋಸ್ಕೊಳ್ಳೋಣ. ಈ ರೀತಿ ಸೋಸ್ಕೊಳ್ಳೋದ್ರಿಂದ ಟೊಮೆಟೊದಲ್ಲಿರೋ ಬೀಜ ಹಾಗೆ ಅದ್ರದ್ದು ಸಿಪ್ಪೆ ಎಲ್ಲ ಚೆನ್ನಾಗಿ ಬಂದುಬಿಡುತ್ತೆ. ಈ ರೀತಿ ಟೊಮೆಟೊನ ಸೋಸ್ಕೊಂಡು ಕೂಡ ಮಾಡ್ಕೋಬೋದು, ಅಥವಾ ಟೊಮೆಟೊ ಪ್ಯೂರಿನ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಆದರೆ ಟೊಮೆಟೊ ಪ್ಯೂರಿ ಯೂಸ್ ಮಾಡಿದ್ರೆ ಫ್ರೆಶ್ ಆಗಿರೋದಿಲ್ವಲ್ಲ, ಹಾಗಾಗಿ ಈ ರೀತಿ ಫ್ರೆಶ್ ಆಗಿ ಟೊಮೆಟೊ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆಗೆ ಒಂದು 4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಟ್ಟು 6 ಕಪ್ ನೀರಾಯಿತು ಇವಾಗ. ಹೀಗೆ 4 ಕಪ್ ನೀರು ಹಾಕ್ಕೊಂಡು ನೋಡಿ, ಇಲ್ಲಿ ಈ ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆಂದಿದೆ, ಎಲ್ಲ ನೀರು ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ. ಈ ನೀರು ಕುದಿಯೋಕ್ಕೆ ಶುರುವಾದ ನಂತರ ಈ ನೆನೆಸ್ಕೊಂಡಿರೋಂಥ ಸಬ್ಬಕ್ಕಿನ ಆ ನೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಎಷ್ಟು ಹಾರ್ಡ್ ಆಗಿದೆ ಈ ಸಬ್ಬಕ್ಕಿ. ಈಗ ನೀರಿಗೆ ಹಾಕ್ಕೊಂಡ ತಕ್ಷಣ ಅದು ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಒಂದು ಕುದಿ ಅಂಟಲಿ. ಈ ಕುದಿ ಅಂಟಿದ ತಕ್ಷಣ ಈ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀವಲ್ಲ, ಆ ಟೊಮೆಟೊ ಪ್ಯೂರಿನ ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ. ಹೀಗೆ 2 ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಅರಳ್ಕೋಬೇಕು. ಆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಆ ನೀರಲ್ಲಿ ಬೆಂದು ಅರಳ್ಕೋಬೇಕು. ಹಾಗೆ ಟೊಮೆಟೊ ಕೂಡ ಚೆನ್ನಾಗಿ ಬೇಯುತ್ತೆ. ಆಗ ನೋಡಿ, ಕಲರ್ ನೋಡಿ, ಎಷ್ಟು ಟೆಂಪ್ಟಿಂಗ್ ಆಗಿ ಎಷ್ಟು ಕಲರ್ಫುಲ್ ಆಗಿದೆ ಇದು. ಈಗ ಈ ರೀತಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಕೈ ಆಡೋದು ಬಿಟ್ಟರೆ ಅದು ತಳ ಕಟ್ಟುತ್ತೆ, ಹಾಗೆ ಅದು ಸಿಡಿಯೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಕಂಟಿನ್ಯೂಸ್ ಕೈ ಆಡ್ತಾ ಇರಬೇಕು. ನೋಡಿ, ಇಲ್ಲಿ ಇದು ಚೆನ್ನಾಗಿ ಬೆಂದಿದೆ, ಹಾಗೆಯೇ ಕುದಿಯೋದಕ್ಕೆ ಕೂಡ ಶುರುವಾಗಿದೆ. ಕೇವಲ ಒಂದು 10 ನಿಮಿಷದಲ್ಲಿ ಇದು ಚೆನ್ನಾಗಿ ಬೆಂದು ಬಿಡುತ್ತೆ. ನೋಡಿ, ಇಲ್ಲಿ ಈ ರೀತಿ ತಿರುವಿಲ್ಲ ಅಂದರೆ ನೋಡಿ ಇಲ್ಲಿ ಇದು ಹೇಗೆ ಸಿಡಿಯುತ್ತೆ ಅಂತ ನೋಡಿ, ಇಲ್ಲಿ ಸುತ್ತು ಎಗರುತ್ತೆ. ಅದಕ್ಕೋಸ್ಕರ ಈ ರೀತಿ ಕಂಟಿನ್ಯೂಸಾಗಿ ಕೈ ಆಡ್ತಾ ಇರಬೇಕು. ಈಗ ಚೆನ್ನಾಗಿ ಬೆಂದಿದೆ, ಒಂದು 10-12 ನಿಮಿಷ ಆಗಿದೆ ಅಷ್ಟೇ. ಕುದಿ ಅಂಟದ ಮೇಲೆ 10-12 ನಿಮಿಷ ಬೇಯಿಸಬೇಕು. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈ ರೀತಿ ತಳದಲ್ಲಿ ಇಲ್ಲದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟೌವ್ ಆಫ್ ಮಾಡ್ಕೋಬೇಕು. ನೋಡಿ, ಈಗ ಫುಲ್ ಬೆಂದಿದೆ, ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅಚ್ಚಕಾರದ ಪುಡಿ ಆದರೂ ಹಾಕ್ಕೋಬೋದು, ಅಥವಾ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೋಬೋದು. ಹಾಗೆ ಇಲ್ಲಿ ನಾನು ಒಣಗಿರೋಂಥ ಕರಿಬೇವಿತ್ತು, ಅದನ್ನು ಈ ರೀತಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಒಣಗಿರೋಂಥ ಕರಿಬೇವು ಇಲ್ಲ ಅಂದರೆ ಹಸಿ ಕರಿಬೇವನ್ನೇ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಈಗ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದು ತಣ್ಣಗಾಗೋದೇನು ಬೇಕಿಲ್ಲ, ಈ ಹಂತದಲ್ಲೇ ಇಟ್ಕೋಬೋದು. ನೋಡಿ, ಈಗ ಈ ಹಿಟ್ಟನ್ನ ತೊಗೊಂಡು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ಹಪ್ಪಳನ ಇಟ್ಕೊತಾ ಇದ್ದೀನಿ. ಈ ರೀತಿ 1 ಡ್ರಾಪ್ ಹಾಕ್ಕೊಂಡು ಈ ರೀತಿ ದೋಸೆ ಥರ ಹಾಕ್ಕೊಂಡ್ರೆ ಸೌಟಲ್ಲಿ ಈ ರೀತಿ ಹಪ್ಪಳ ಸಿದ್ಧ ಆಗುತ್ತೆ. ಎಷ್ಟು ತೆಳುವಾಗಿ ಸಾಧ್ಯನೋ ಅಷ್ಟು ತೆಳುವಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಥವಾ ಸ್ವಲ್ಪ ತಿಕ್ಕಾಗಿರಲಿ ಹಪ್ಪಳ ಅನ್ನೋದಾದರೆ ಸ್ವಲ್ಪ ದಪ್ಪಕ್ಕೆ ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿ ಒಂದು ತೊಟ್ಟಿಟ್ಟು ಈ ರೀತಿ ತಿರುಗಿಸ್ಕೋಬೇಕು. ಅಥವಾ ಹಪ್ಪಳ ಬೇಡ, ಸೆಂಡಿಗೆನೇ ಇರಲಿ ಅನ್ನೋದಾದರೆ ಈ ರೀತಿ ಬರೀ ಒಂದೊಂದು ಸ್ಪೂನಲ್ಲಿ ಸೆಂಡಿಗೆ ಥರ ಕೂಡ ಇಟ್ಕೋಬೋದು. ನೋಡಿ, ಇಲ್ಲಿ ಮಾಡಿರೋಂಥ ಅಷ್ಟು ಹಿಟ್ಟಲ್ಲಿ ನಾನು ಹಪ್ಪಳ ಇಟ್ಕೊಂಡಿದ್ದೀನಿ. ಹಾಗೆ 1/2 ದಿವಸ ಒಣಗಿದ ನಂತರ ನೋಡಿ, ಇದು ಈ ರೀತಿ ಒಣಗಿದೆ. ಹಾಗೆ ಒಂದು ಇಡೀ ದಿನ ಫುಲ್ ಒಣಗಿದ ನಂತರ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಚೆನ್ನಾಗಿ ಒಣಗಿ ಅದು ಪ್ಲಾಸ್ಟಿಕ್ ಬಿಟ್ಟು ಬಂದಿದೆ. ನೋಡಿ, ಇಲ್ಲಿ ಹಾಗೆ ಎತ್ಕೋಬೋದು, ಆ ರೀತಿ ಒಣಗಿದೆ ಎರಡೂ ಕಡೆ. ನೋಡಿ, ಎಷ್ಟು ಚೆನ್ನಾಗಿ ಒಣಗಿದೆ. ಈಗ ಈ ಒಣಗಿರೋಂಥ ಹಪ್ಪಳನೆಲ್ಲ ನಾನು ತೆಗೆದು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇಷ್ಟು ಹಪ್ಪಳ ಬಂದಿದೆ. ಸುಮಾರು 100-120 ಹಪ್ಪಳ ಆಗಿತ್ತು ನನಗೆ. ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ಒಂದು 100 ಹಪ್ಪಳ ಆಗುತ್ತೆ ಕರೆಕ್ಟಾಗಿ. ನೋಡಿದ್ರೆ ಎರಡು ಕಡೆ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಆಗಿದೆ, ಅಷ್ಟು ಎಷ್ಟು ತೆಳುವಾಗಿ ಆಗಿದೆ. ಈಗ ಇದನ್ನು ಎಣ್ಣೆಗೆ ಹಾಕಿ ಕರೆದು ನೋಡೋಣ ಬನ್ನಿ. ಇಲ್ಲಿ ನಾನಾಗಲೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ತುಂಬ ಎಣ್ಣೆ ಕಾಯೋದು ಏನು ಬೇಕಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಕಾದಿದ್ರೆ ಸಾಕಾಗುತ್ತೆ.
ಈ ರೀತಿ ಹಪ್ಪಳನ ಎರಡೂ ಕಡೆ ಕರ್ಕೊಂಡ್ರೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆಯೇ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಿಡೋದು ಬೇಕಿಲ್ಲ ನೋಡಿ. ಈಗ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಷ್ಟು ಬೇಗ ಅದು ಅರಳ್ಕೊಳ್ತಾ ಇದೆ. ಸಬ್ಬಕ್ಕಿ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಹೊಮ್ತಾ ಇದೆ ಈ ಹಪ್ಪಳ ಎಲ್ಲ. ಗರಿಗರಿಯಾದಂಥ ಟೊಮೆಟೊ ಹಪ್ಪಳ ಎಷ್ಟು ಸುಲಭವಾಗಿ ಸಿದ್ಧ ಆಗೋಯಿತು ನೋಡಿದ್ರೆ. ಹಾಗೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ ಟೊಮೆಟೊ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ರೀತಿ ಮಾಡಿ ಇಟ್ಕೊಂಡ್ರೆ ಅದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು 1 ವರ್ಷಗಳ ಕಾಲ ಇಟ್ಕೊಂಡು ಬೇಕಾದಾಗ ಹೀಗೆ ಕರ್ಕೊಂಡು ತಿನ್ಬೋದು. ಈಗ ನೋಡಿ ನಾನೊಂದು ಮುರಿದು ತೋರಿಸ್ತಾ ಇದ್ದೀನಿ ಹಪ್ಪಳನ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ನೋಡಿದರೆ. ಪುಡಿ ಪುಡಿ ಆಗ್ತಾ ಇದೆ ಹಪ್ಪಳ ಮುರಿದ್ರೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವೀಡಿಯೋಸ್ಗಳಿಗೆ ಲೈಕ್ ಮತ್ತು ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.